ಆಡಿನ ಮಕ್ಕಳು ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಬ್ಲಾಕ್ ಬಜ ಇದು ನೇರಳೆ ಮರ ಈ ನೇರಳೆ ಮರ ಇದು ಒಳ್ಳೆ ತರಗು ಬೆಳೆಯುತ್ತೆ ಹೆಚ್ಚಿನ ತರಗು ಬೆಳೆಯೋದ್ರಿಂದ ನಮ್ಮ ಕಾಫಿ ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಈ ಒಳ್ಳೆ ಗೊಬ್ಬರ ಆಗೋದ್ರಿಂದ ಇದು ನಮಗೆ ಆರೋಗ್ಯಕ್ಕೆ ಅಂತ ಹೇಳಿ ಹೇಳ್ಕೊಳ್ಳೋಕೆ ಸರಿಯಾಗುತ್ತೆ ನಾವು ಯಾವಾಗ ಹಸಿನ ಗೊಬ್ಬರ ಹಾಕಿದ್ರೆ ಕೂಡ ಇದು ಒಳ್ಳೆ ಕಾಫಿ ತೋಟ ಗಿಡಕ್ಕೆ ಒಳ್ಳೆ ಗೊಬ್ಬರ ಕೊಡುತ್ತೆ ಕಾಫಿ ಗಿಡಕ್ಕೆ ಒಳ್ಳೆ ಗೊಬ್ಬರ ಕೊಡೋದ್ರಿಂದ ಕಾಫಿ ಗಿಡ ಕೂಡ ಚೆನ್ನಾಗಿದೆ ಈ ಚೆನ್ನಾಗಿ ಕಾಫಿ ಗಿಡ ಇರೋದ್ರಿಂದ ಈ ನೇರಳೆ ಮರವನ್ನ ನಾವು ಹೆಚ್ಚಿಗೆ ಹಾಕೋಬೇಕು ನಮ್ಮ ಜಮೀನಿನಲ್ಲಿ ಬೆಳೆಸ್ಕೋಬೇಕು ನೇರಳೆ ಮರಗಳನ್ನು ಹಾಗಾಗಿ ಇದು ನೇರಳೆ ಮರ ಹಣ್ಣು ಕೂಡ ಬಿಡುತ್ತೆ ಈ ನೇರಳೆ ಮರ ಹಣ್ಣು ಬಿಟ್ರೆ ಇದು ಪ್ರಾಣಿ ಮತ್ತೆ ಪಕ್ಷಿ ಎರಡು ತಿನ್ನುತ್ತೆ ಎರಡು ತಿಂದ್ರೆ ಕೂಡ ಆಗಿ ಪಕ್ಷಿ ಬೇರೆ ಕಡೆ ಇಲ್ಲಿ ತಿಂದು ಬೇರೆ ಕಡೆ ಹತ್ರಗೆ ಗಿಡ ಬೀಜ ಇಟ್ಟರೆ ಅಲ್ಲೂ ಗಿಡ ಬರುತ್ತೆ ಆ ಗಿಡ ಬಂದರೆ ಪ್ರಾಣಿಗೂ ತಿಂದು ಹತ್ರಗೆ ಆ ಕಡೆ ಹಂದಿ ಅಥವಾ ಹಂದಿ ಹಂದಿ ಪ್ರಾಣಿ ತಿಂದರೆ ಆ ತಿಂದಿರೋ ಹಂದಿ ಅಥವಾ ಕರಡಿ ಹಂದಿ ಕರಡಿ ಎರಡು ಪ್ರಾಣಿ ತಿಂದು ಎತ್ತರಿಗೆ ಹೊರಗಡೆ ಹಾಕಿದರೆ ಅಲ್ಲಿಗೂ ಗಿಡ ಬರುತ್ತೆ ಹುಟ್ಟುತ್ತೆ ನೇರಳೆ ಮರ ಇಲ್ಲಿ ನಮ್ಮ ಜಮೀನುಗಳು ಅಲ್ಲಲ್ಲಿ ಅದು ಇಕ್ಕಿ ಹಾಕಿದರೆ ಕರಡಿ ಮತ್ತೆ ಈ ಪ್ರಾಣಿಗಳು ಹಾಕಿದರೆ ಅದು ಅಲ್ಲಿ ಕೂಡ ಗಿಡ ಬರುತ್ತೆ ಹಾಗಾಗಿ ಇದು ನಮಗೆ ಒಳ್ಳೆಯ ಉತ್ತಮ ಇರೋದ್ರಿಂದ ಈ ನೇರಳೆ ಮರವನ್ನು ನಾವು ಹೆಚ್ಚಿಗೆ ಹಾಕೋಬೇಕು ಹಾಗಾಗಿ ನೇರಳೆ ಮರದಲ್ಲಿ ಏನಪ್ಪ ಅಂದರೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಇದರ ನೇರಳೆ ಮರದ ತೊಗಟೆಯನ್ನು ಹಿಡಿದು ಜಜ್ಜಿ ಕುಡಿದರೆ ನಾವು ಬೇದಿ ಬಂದಾಗ ಅದರ ಹೆಚ್ಚಿನ ತವರ್ಣಾಂಶ ಇರೋದ್ರಿಂದ ಆ ತವರ್ಣಾಂಶ ಇರೋದ್ರಿಂದ ಜಜ್ಜಿ ಕುಡಿದ್ರೆ ನಮಗೆ ಬೇದಿ ಬಂದಾಗ ಅದು ಎರಡು ಟೈಮ್ ಮೂರು ಟೈಮ್ ಕುಡಿದ್ರೆ ಅದು ಬೇದಿ ಕಂಟ್ರೋಲ್ ಆಗುತ್ತೆ ಅದಕ್ಕೆ ನೇರಳೆ ಮರವನ್ನು ನಾವು ನಮ್ಮ ಜಮೀನುಗಳಲ್ಲಿ ಹೆಚ್ಚಿಗೆ ನಾವು ಬೆಳೆಸಬೇಕು ನಮ್ಮ ಕಾಫಿಗೆ ಅನುಕೂಲ ಆಗಿರೋದ್ರಿಂದ ನಾವು ಇದನ್ನು ಹಾಕೋಬೇಕು.